ಉಡುಪಿ ಜಿಲ್ಲೆಯಲ್ಲಿ ಭಾರಿ ಮಳೆ ಎಂದಾಗಿ ಅನೇಕ ಅವಾಂತರಗಳು ಆಗಿದೆ. ಅಗತ್ಯ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಉಸ್ತುವಾರಿ ಸಚಿವರು ಸೂಚನೆಯನ್ನ ಕೊಟ್ಟಿದ್ದಾರೆ. ಉಸ್ತುವಾರಿ ಸಚಿವರಾಗಿರುವ ಬಸವರಾಜ ಬೊಮ್ಮಾಯಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ದಕ್ಷಿಣ ಕನ್ನಡದಿಂದ ಎನ್‌ಡಿಆರ್‌ಎಫ್ ತಂಡವನ್ನು ಕರೆಸಿಕೊಳ್ಳುವಂತ ಪ್ರಯತ್ನ ಆಗ್ತಾ ಇದೆ. ಅಗತ್ಯ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಉಸ್ತುವಾರಿ ಸಚಿವರು ಸೂಚನೆಯನ್ನ ನೀಡಿದ್ದಾರೆ. ಉಡುಪಿ ಜಿಲ್ಲಾ ಉಸ್ತುವಾರಿ ಸಚಿವರು ಬಸವರಾಜ ಬೊಮ್ಮಾಯಿ ಅವರು ಏನೇನು ಕ್ರಮಗಳು ಬೇಕು ಅವೆಲ್ಲವನ್ನ ಕೈಗೊಳ್ಳಬೇಕು ಅಂತ ಹೇಳಿ ಜಿಲ್ಲೆಯಲ್ಲಿ ಎಸ್‌ಡಿಆರ್‌ಎಫ್ ತಂಡದಿಂದ ಕಾರ್ಯಾಚರಣೆ ಆಲ್ರೆಡಿ ಈಗ ನಡೀತಾ ಇದೆ. ಪ್ರವಾಹದಲ್ಲಿ ಸಿಲುಕಿದವರ ಸ್ಥಳಾಂತರಕ್ಕೆ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಅಗತ್ಯ ಕ್ರಮಕ್ಕೆ ಕಂದಾಯ ಸಚಿವರಾಗಿರುವ ಆರ್ ಅಶೋಕ್ ಜೊತೆಯು ಚರ್ಚೆಯನ್ನ ಮಾಡಲಾಗಿದೆ. ಸದ್ಯ ಕೊರೋನಾ ಪಾಸಿಟಿವ್ ನಿಂದ ಮನೆಯಲ್ಲೇ ಇದ್ದಾರೆ ಬಸವರಾಜ ಬೊಮ್ಮಾಯಿಯವರು. ಮನೆಯಲ್ಲೇ ಇದ್ದುಕೊಂಡು ಸಂಬಂಧಪಟ್ಟಂತಹ ಸಚಿವರು ಹಾಗೂ ಜಿಲ್ಲಾಧಿಕಾರಿಗಳ ಜೊತೆ ಚರ್ಚೆಯನ್ನ ಮಾಡುತ್ತಿದ್ದಾರೆ. ಸಂತ್ರಸ್ತರ ರಕ್ಷಣೆಗೆ ಅಗತ್ಯ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದ್ದಾರೆ. ಈಗ ಸೂಚನೆಯನ್ನ ಕೊಟ್ಟಿದ್ದಾರೆ ಬಸವರಾಜ ಬೊಮ್ಮಾಯಿಯವರು. ಜಿಲ್ಲೆಯಲ್ಲಿ ಎಸ್‌ಡಿಆರ್‌ಎಫ್ ತಂಡದಿಂದ ಕಾರ್ಯಾಚರಣೆ ನಡೆದಿದೆ ಅನ್ನುವ ವಿಚಾರವನ್ನು ಹೇಳಿದ್ದಾರೆ. ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಿಕ್ಕೆ ನಮ್ಮ ರಿಪೋರ್ಟರ್ ಪರೀಕ್ಷಿತ್ ಶೇಟ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಪರೀಕ್ಷಿತ್ ಶೇಟ್, ಒಂದ್ ಕಡೆ ಈಗಾಗಲೇ ನಿರಂತರವಾಗಿ ಮಳೆ ಸುರಿತಾ ಇದೆ, ಅನೇಕ ಅನಾಹುತಗಳು ಆಗ್ತಾ ಇದೆ, ಏನೇನು ಕ್ರಮ ಕೈಗೊಳ್ಳಲಾಗಿದೆ, ಬಸವರಾಜ ಬೊಮ್ಮಾಯಿ ಅವರು ಸೂಚನೆಯನ್ನ ನೀಡಿದಾರಾ ಅಲ್ಲಿ? ನಮಿತಾ, ಏನೋ ಈಗಾಗಲೇ ನೆರೆ ಪೀಡಿತ ಪ್ರದೇಶಗಳಿಗೆ ಈಗಾಗಲೇ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ. ಎಲ್ಲರನ್ನ ರಕ್ಷಣೆ ಕಾರ್ಯ ನಡೀತಾ ಇದೆ. ಕ್ರೇನ್ ಇರ್ಬೋದು, ದೋಣಿಗಳ ಮೂಲಕ ಈಗಾಗಲೇ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರ ಮಾಡಲಾಗಿದೆ. ಈಗ ಎನ್‌ಡಿಆರ್‌ಎಫ್ ಟೀಮ್ ಕೂಡ ಕೆಲ ಕ್ಷಣಗಳಲ್ಲಿ ಆಗಮಿಸಿ ಇನ್ನಷ್ಟು ರಕ್ಷಣಾ ಕಾರ್ಯಗಳನ್ನ ಇನ್ನು ಮಾಡಲಿದೆ. ಆ ಟೀಮ್ ಒಂದು 5 ಟೀಮ್ಗಳು ಇಲ್ಲಿ ಉಡುಪಿಗೆ, ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಉಡುಪಿಗೆ ಬರ್ತಾ ಇದೆ. ಸೊ ರಕ್ಷಣಾ ಕಾರ್ಯ ಇನ್ನಷ್ಟು ಚುರುಕುಗೊಳ್ಬೇಕಾಗಿದೆ, ಯಾಕಂದ್ರೆ ಅನಾಹುತಗಳು ತುಂಬಾ ಅನಾಹುತಗಳಾಗಿದೆ. ಜಿಲ್ಲಾದ್ಯಂತ ಎಲ್ಲಾ ಗ್ರಾಮಗಳು, ನಗರ ಪ್ರದೇಶಗಳು ಜಲಾವೃತವಾಗಿದೆ, ಎಲ್ಲಾ ಗ್ರಾಮ ಕಡಿತ ಆಗಿದೆ. ಈಗಾಗಲೇ ಕಾರ್ಕಳ ಎಸ್ಕೆ ಬೋರ್ಡ್ ನಲ್ಲಿ ಮಾಳಗಾಟಿಯಲ್ಲಿ ಒಂದು ಗುಡ್ಡಗುಡ ಕುಸಿತ ಆಗಿದೆ. ಹಾಗಾಗಿ ಅವಾಂತರಗಳು ಮತ್ತು ಅನಾಹುತಗಳು ಇನ್ನಷ್ಟು ನಡೀತಾನೆ ಇದೆ. ಅಲ್ಲಲ್ಲಿ ಅವಾಂತರಗಳು ನಡೀತಾ ಇದೆ, ಗ್ರಾಮಗಳು ಎಲ್ಲ ಮುಳುಗಿ ಹೋಗಿದೆ, ಜನರು ತತ್ತರಿಸಿ ಹೋಗಿದ್ದಾರೆ. ಹಾಗಾಗಿ ಇಲ್ಲಿ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳಿದೆ ಸೇರಿದಂತೆ ಎಲ್ಲಾ ಅಧಿಕಾರಿಗಳು ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದಾರೆ, ರೆಸ್ಕ್ಯೂ ಟೀಮ್ ರೆಸ್ಕ್ಯೂ ಮಾಡ್ಬೇಕಂತ ಹೇಳಿ. ಹಾಗಾಗಿ ಈಗಾಗಲೇ ಎನ್‌ಡಿಆರ್‌ಎಫ್ ಟೀಮ್ ಗಾಗಿ ಇದೆ, ಜಿಲ್ಲಾಡಳಿತ ಕಾಯ್ತಾ ಇದೆ. ಒಟ್ಟಾರೆ ಜಿಲ್ಲೆಯ ಅನಾಹುತ ನೋಡ್ತಾ ಇದ್ರೆ ಇನ್ನಷ್ಟು ಏನು ರೆಸ್ಕ್ಯೂ ಟೀಮ್ ಕಾರ್ಯಾಚರಣೆ ಇನ್ನಷ್ಟು ಚುರುಕು ಆಗ್ಬೇಕಾಗಿದೆ ಅನ್ನೋದು ಇಲ್ಲಿ ಜನರ ಮಾತು. ನಮಿತಾ, ಓಕೆ, ಥ್ಯಾಂಕ್ ಯು. ಪರೀಕ್ಷಿತ ಡೀಟೇಲ್ಸ್. ಉಡುಪಿಯಲ್ಲಿ ಭಾರಿ ಮಳೆ ಅವಾಂತರಗಳನ್ನು ಸೃಷ್ಟಿಸ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಈಗ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವ ಬಸವರಾಜ ಬೊಮ್ಮಾಯಿ ಅವರು ಈಗಾಗಲೇ ಸೂಚನೆಯನ್ನ ಕೊಟ್ಟಿದ್ದಾರೆ. ಯಾವುದೇ ರೀತಿಯಲ್ಲೂ ಕೂಡ ಯಾವುದೇ ಅನಾಹುತ ಆಗದ ರೀತಿಯಲ್ಲಿ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಹೇಳಿ, ಹಾಗೆಯೇ ಆಯಾಯ ಸಚಿವರುಗಳಿಗೆ ಕೂಡ ಈಗಾಗಲೇ ಸೂಚನೆಯನ್ನ ಅವರು ಅದರ ಬಗ್ಗೆ ಮಾಹಿತಿಯನ್ನು ಕೂಡ ಪಡ್ಕೊಂಡು ಅಲ್ಲಿಗೆ ನೀಡುವಂತಹ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನಲ್ಲಿ ಮಳೆಯಾಗ್ತಾ ಇದ್ದು ಅರೋಲಿ ಗ್ರಾಮದ ಸಂಪರ್ಕ ಸೇತುವೆ ಕಡಿತವಾಗಿದೆ. ಮಾನ್ವಿ ತಾಲೂಕಿಗೆ ಸಂಚಾರ ಸಂಪೂರ್ಣ ಬಂದ್ ಆಗಿದೆ. ನಿರಂತರ ಮಳೆಯಿಂದಾಗಿ ಹತ್ತಿ ಬೆಳೆ ಸಂಪೂರ್ಣ ಹಾನಿಯಾಗಿದೆ. ಹೊಲ ಗದ್ದೆಗಳಲ್ಲಿ ನೀರು ನಿಂತಿದೆ, ಸಂಕಷ್ಟದಲ್ಲಿದ್ದಾರೆ ರೈತರು. ಈವರೆಗೂ ಕೂಡ ನಮ್ಮ ಗೋಳನ್ನ ಯಾರು ಕೇಳಿಲ್ಲ ಅಂತ ಹೇಳಿ ಅರೋಲಿ ಗ್ರಾಮಸ್ಥರು ಆರೋಪವನ್ನ ಮಾಡಿದ್ದಾರೆ. ಮುಂದುವರೆದಿದೆ ಮಳೆ, ಎರಡು ದಿನಗಳಿಂದಲೂ ಕೂಡ ಬಿಟ್ಟು ಬಿಡದೆ ವರುಣನ ಆರ್ಭಟ ಆಗ್ತಾ ಇದೆ. ಭಾರಿ ಮಳೆಯಿಂದಾಗಿ ಜನಜೀವನ ಅಸ್ತವ್ಯಸ್ತಗೊಂಡಿದ್ದು ತಲಕಾವೇರಿ, ಭಾಗಮಂಡಲ, ಮಡಿಕೇರಿಯಲ್ಲಿ ಮಳೆ ಸುರಿತಾ ಇದೆ. ಕಾವೇರಿ ನದಿಯಲ್ಲಿ ನೀರಿನ ಹರಿವು ಹೆಚ್ಚಿದ್ದು ಒಂದೇ ದಿನದಲ್ಲಿ 12 ಅಡಿಯಷ್ಟು ನೀರು ಏರಿಕೆಯಾಗಿದೆ. ಪ್ರವಾಹ ಭೀತಿಯಲ್ಲಿದ್ದಾರೆ ಕಾವೇರಿ ನದಿ ಪಾತ್ರದ ಜನರು. ಇನ್ನೂ ಎರಡು ದಿನ ಜಿಲ್ಲೆಯಲ್ಲಿ ಭಾರಿ ಮಳೆಯಾಗಲಿದ್ದು ಜಿಲ್ಲೆಯಾದ್ಯಂತ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಭಾಗಮಂಡಲ ತ್ರಿವೇಣಿ ಸಂಗಮ ಜಲಾವೃತವಾಗಿದೆ. ನಾಪುಕ್ಲು ಭಾಗಮಂಡಲ ರಸ್ತೆ ಸಂಪರ್ಕ ಸಂಪೂರ್ಣವಾಗಿ ಕಡಿತವಾಗಿದೆ. ಮಹಾರಾಷ್ಟ್ರದಲ್ಲಿ ಭಾರಿ ಮಳೆ ಸುರಿತಾ ಇರುವ ಪರಿಣಾಮ ಉಕ್ಕಿ ಹರಿತಾ ಇದೆ. ಕೃಷ್ಣಾ, ಭೀಮಾ, ಡೋಣಿ, ವಿಜಯಪುರ ಜಿಲ್ಲೆಯಲ್ಲಿ ನದಿಗಳಿಂದ ಪ್ರವಾಹವೇ ಈಗ ನಿರ್ಮಾಣ ಆಗಿದೆ. ಒಂದ್ ಕಡೆ ಪ್ರವಾಹದಲ್ಲಿ ಮುಳುಗಿದೆ ಉಮಾರಾಣಿ ಲವಗಿ ಬ್ಯಾರೇಜ್. ಚಡಚಣ ತಾಲೂಕಿನ ಉಮಾರಾಣಿ ಬ್ಯಾರೇಜ್ ಈಗ ಪ್ರವಾಹದಿಂದ ಮುಳುಗಿರುವಂತಹ ದೃಶ್ಯವನ್ನ ನೋಡಬಹುದು. ಬಬಲೇಶ್ವರದ ಡೋಣಿ ನದಿಯಲ್ಲೂ ಕೂಡ ಪ್ರವಾಹ ಪರಿಸ್ಥಿತಿ. ಹಲವು ಕಡೆ ಜಮೀನಿಗೆ ನುಗ್ಗಿದೆ ಡೋಣಿ ನದಿಯ ನೀರು. ಈ ಹಿನ್ನೆಲೆಯಲ್ಲಿ ಜನ ಆತಂಕಕ್ಕೆ ಒಳಗಾಗಿದ್ದಾರೆ.
ಇನ್ನು ಕರಾವಳಿಯಲ್ಲಿ ಪ್ರಾಕೃತಿಕ ವೈಪರೀತ್ಯ ಆಗ್ತಾ ಇದೆ. ನೀಲಿ ಸಮುದ್ರ ಈಗ ಹಸಿರು ಸಮುದ್ರಕ್ಕೆ ತಿರುಗಿದೆ. ಮಂಗಳೂರಲ್ಲಿ ಸಮುದ್ರದ ಬಣ್ಣ ಬದಲಾಗಿದೆ. ಕೆಲ ಭಾಗಗಳಲ್ಲಿ ಹಸಿರು ಬಣ್ಣದಲ್ಲಿ ಸಮುದ್ರದ ನೀರು ಕಂಡು ಬರ್ತಾ ಇದೆ. ಸುರತ್ಕಲ್ ಹೊಸಬೆಟ್ಟು ಮುಕ್ಕದಲ್ಲಿ ಕಲರ್ ಚೇಂಜ್ ಆಗಿದೆ. ಗ್ರೀನ್ ವಾಟರ್ ನಿಂದಾಗಿ ಈಗ ಬಲೆಗೆ ಬೀಳ್ತಾ ಇಲ್ಲ ಮೀನು ಅಂತ ಹೇಳಿ ಮೀನುಗಾರರು ತಮ್ಮ ನೋವನ್ನು ತೋಡ್ಕೊಳ್ತಾ ಇದ್ದಾರೆ. ಸಾಗರದ ಆಳದ ಪಾಚಿಯಿಂದ ಈ ಬಣ್ಣ ಬದಲಾವಣೆಯಾಗಿದ್ದು ರಾಸಾಯನಿಕ ಸೇರ್ಪಡೆಯಿಂದ ಹಸಿರು ಬಣ್ಣಕ್ಕೆ ತಿರುಗಿದೆ. ಕಡಲಿನ ಅಧ್ಯಯನ ಮಾಡಬೇಕು ಅಂತ ಹೇಳಿ ಮೀನುಗಾರರು ಒತ್ತಾಯ ಮಾಡುತ್ತಿದ್ದಾರೆ. ಸಮುದ್ರದ ನೀರಲ್ಲಿ ನೈಟ್ರೇಟ್ ಮತ್ತು ಫಾಸ್ಫೇಟ್ ರಾಸಾಯನಿಕ ಇರುತ್ತೆ. ನದಿ ನೀರಿನಿಂದಲೂ ಈ ಎರಡೂ ರಾಸಾಯನಿಕ ಸಮುದ್ರಕ್ಕೆ ಸೇರುತ್ತಂತೆ. ಅದು ನೀರಿನಲ್ಲಿರುವಂತಹ ಡೈನೋಫ್ಲೈಜಿಲೈಟ್ಸ್ ಅನ್ನುವ ಸೂಕ್ಷ್ಮಾಣು ಜೀವಿಗಳನ್ನು ಸೆಳೆಯುತ್ತೆ. ಈ ಮೂರು ಒಟ್ಟಾದಾಗ ನೀರು ಹಸಿರು ಬಣ್ಣಕ್ಕೆ ತಿರುಗುತ್ತೆ ಎನ್ನಲಾಗಿದೆ. ತುಂಬಾ ಹಸಿರು ಬಣ್ಣಕ್ಕೆ ಬಂದಿದೆ ಇವತ್ತು ಮಾತ್ರ, ತಿಳಿ ಹಸಿರಿಗೆ ಬಂದಿದೆ ನೀರು. ಈಗ ಒಂದು ಎರಡು ದಿವಸದಲ್ಲಿ ಇದರ ಪರವಾಗಿ ಮೀನು ಶೋರ್ ಫಿಶಿಂಗ್ನವರಿಗೆ ಏನು ಇಲ್ಲ. ಇವತ್ತು ಕೂಡ ಬೆಳಿಗ್ಗೆ ಫಿಶಿಂಗ್ ಹೋಗಿದ್ದಾರೆ. ನಮ್ಮವರೊಂದು 20-22 ದೋಣಿಯವರು ಹೋಗಿದ್ದಾರೆ. ಯಾರಿಗೂ ಕೂಡ ಅವರು ಎಣಿಸಿದಷ್ಟು ಮೀನು ಸಿಗಲಿಲ್ಲ. ಹಾಗೆ ಇದರಲ್ಲಿ ತೊಂದರೆ ಇದೆ ಅಂತ ಕೂಡ ನಮಗೆ ಖಚಿತವಾಗಿಯೂ ತಿಳಿಯುತ್ತದೆ. ಇದರ ಸಾಧಾರಣ ಮಟ್ಟಿಗೆ ಒಂದು 15 ಕಿಲೋಮೀಟರ್ ಅಲ್ಲಿಂದ ಇದು ಗೋಚರವಾಗ್ತದೆ. ಫಿಶಿಂಗ್ ಬೋಟಿನವರಿಗೆ ಇದು ಗೋಚರವಾದ ವಿಷಯ. ಅದರ ನಂತರ ಗಾಳಿ ಮತ್ತು ನೀರಿನ ಪರವಾಗಿ ಇದು ಶೋರಿಗೆ ಬರ್ತದೆ. ಅಂದರೆ ಕಡಲು ಯಾವುದನ್ನು ತ್ಯಾಜ್ಯವನ್ನು ಕೂಡ ಕಡಲಲ್ಲಿ ಇಟ್ಟುಕೊಳ್ಳುವುದಿಲ್ಲ, ಅದು ಶೋರಿಗೆ ಬರ್ತದೆ. ಶೋರಿಗೆ ಬರುವಾಗ ಇದು ಅದರದ್ದು ಬಣ್ಣ ಹಸುರಾಗಿ ಜಾಸ್ತಿಯಾಗಿ ಫ್ಲ್ಯಾಶ್ ಆಗಿ ಮತ್ತೆ ಅದು ಮೇಲೆ ಬೀಳ್ತಾವೆ.